ಹಾಯ್ ಫ್ರೆಂಡ್ಸ್, ಸಂಜೆ ಉಲರ್ಮಾ ಅಂತ ಇರಲ್ಲ, ಹೇಗಿದ್ದೀರೆಲ್ಲರೂ? ಇವತ್ತು ನಾವು ನಿಮಗೆ ಕಪ್ಪ ರೊಟ್ಟಿ ಹೇಳಿಕೊಡ್ತೇವೆ. ಅಂದರೆ ಕಪ್ಪ ರೊಟ್ಟಿಯನ್ನು ಓಟ್ ಪಾಲೆ, ಓಲ್ಡ್ ರೊಟ್ಟಿ ಹಾಗೆಲ್ಲ ಕರೀತಾರೆ. ಅವತ್ತು ನಾವು ಅಪ್ಲೋಡ್ ಮಾಡಿದ್ದೇವೆ. ಅದು ಹೇಗೆ ಅಂತ ಹೇಳಿದ್ರೆ, ಇಂಗ್ರೀಡಿಯೆಂಟ್ಸ್ ಬೇರೆ ಅಪ್ಲೋಡ್ ಮಾಡಿದ್ದು, ಮತ್ತು ರೆಸಿಪಿಯನ್ನು ಅಂದರೆ ಅದರ ಹಿಟ್ಟನ್ನು ಬೇರೆ ಅಪ್ಲೋಡ್ ಮಾಡಿದ್ದು. ಹಾಗೆ ಕೆಲವರಿಗೆ ಕನ್ಫ್ಯೂಷನ್ ಆಗ್ತದಲ್ಲ, ಅದಕ್ಕೋಸ್ಕರ ಇವತ್ತು ನಾವು ಸರಿಯಾಗಿ ಹೇಗೆ ಕಪ್ಪ ರೊಟ್ಟಿಯನ್ನು ಮಾಡೋದು, ಹೇಗೆ ಅದು ತೂತು ತೂತು ಅದರಲ್ಲಿ ಜೇನುಗೂಡಿನಾಗಿ ಹೇಗೆ ಬೀಳಬೇಕು, ಅದನ್ನೆಲ್ಲ ನಿಮಗೆ ಕರೆಕ್ಟಾಗಿ ಇವತ್ತು ಹೇಳಿಕೊಡ್ತೇವೆ. ಮತ್ತು ನಮ್ಮದು ಫೇಸ್ಬುಕ್ ಪೇಜ್ ಉಂಟು, ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೇವೆ, ಅಲ್ಲಿ ಫಾಲೋ ಮಾಡಿ ವೀಡಿಯೋ ಕೂಡ ನೋಡ್ಬೋದು. ಬನ್ನಿ, ಇನ್ನು ಸ್ಟಾರ್ಟ್ ಮಾಡುವ. ನೋಡಿ, ನಾವು ಬೆಳ್ತಿಗೆ ಅಕ್ಕಿ ತಗೊಂಡಿದ್ದೇವೆ, ಅಂದರೆ ದೋಸೆ ಅಕ್ಕಿ ಹೇಳ್ತೇವೆ ನೋಡಿ, ಅದು ನೀರು ದೋಸೆ ಮಾಡುವ ಅಕ್ಕಿ, ರೇಷನ್ ಅಕ್ಕಿ. ಇದರಲ್ಲಿ ನಾವು ಅರ್ಧ ಕೆ ಜಿ ತಗೊಂಡಿದ್ದೇವೆ. ಇದನ್ನು ರಾತ್ರಿ ನಾವು ನೆನೆಸಿಟ್ಟಿದ್ದೇವೆ ಇವತ್ತು ಬೆಳಿಗ್ಗೆ ಮಾಡಲಿಕ್ಕೆ. ಟೋಟಲಾಗಿ 10 ಗಂಟೆ ನೆನೆಸಿಟ್ಟರೆ ಆಯಿತು, ಮತ್ತು ಜಾಸ್ತಿ ಆದರೆ ಅಂತ ಆಗೋದಿಲ್ಲ. ನೋಡಿ, ಇದು ನೆನೆಸಿದ ಅಕ್ಕಿ ಈ ರೀತಿ ಇರ್ತದೆ. ನೋಡಿ, ಬೆಳ್ತಿಗೆ ಅಕ್ಕಿ ಅಂತ ಹೇಳಿದರೆ ಹೀಗೆ. ಇದರಲ್ಲಿ ನಾವು 2 ಗ್ಲಾಸ್ ತಗೊಂಡಿದ್ದೇವೆ ನೋಡಿ, ಇದು ಫುಲ್ ಅರ್ಧ ಕೆ ಜಿ ಅಂತ ಹೇಳಿದರೆ 2 ಗ್ಲಾಸ್ ಅಕ್ಕಿ ತಗೊಂಡಿದ್ದೇವೆ. ಬೇಯಿಸಿದ ಕುಚಲಕ್ಕಿ ಅನ್ನ ಅಂದರೆ ಬಾಯ್ಲ್ಡ್ ರೈಸ್. ಇದರಲ್ಲಿ ನಾವು 1 ಗ್ಲಾಸ್ ಆಗುವಷ್ಟು, ಫುಲ್ ಇದರಲ್ಲಿ ಈ ಅನ್ನ ಉಂಟಲ್ಲ, ಫುಲ್ 1 ಗ್ಲಾಸ್ ಆಗುವಷ್ಟು ತಗೊಂಡಿದ್ದೇವೆ. ಅಕ್ಕಿ 2 ಗ್ಲಾಸ್ ಆದರೆ ಅನ್ನ 1 ಗ್ಲಾಸ್ ಫುಲ್ ಹಾಕಬೇಕು. ನೋಡಿ, ಈ ಗ್ಲಾಸಲ್ಲಿ ಫುಲ್ ಹಾಕಿದ್ದೇವೆ ನೋಡಿ ಅನ್ನ. ನೋಡಿ, ಇದರಲ್ಲಿ ಖಾಲಿಯಾಗಿದೆ. ನಿಮಗೆ ಬೇಕಿದ್ರೆ ಇದು ವೈಟ್ ರೈಸ್ ಕೂಡ ಹಾಕ್ಬೋದು. ನೋಡಿ, ಇದು ತೆಂಗಿನ ತುರಿ ಎಷ್ಟು ತಗೊಳ್ಬೇಕು, 2 ಟೇಬಲ್ ಸ್ಪೂನ್ ಆಗುವಷ್ಟು ತಗೊಳ್ಬೇಕು. ನೋಡಿ, ಎಷ್ಟು ಹಾಕ್ತೇನೆ ನಾನು, ಅರ್ಧ ಕೆ ಜಿ ಅಕ್ಕಿಗೆ ಇಷ್ಟೇ ಹಾಕಿದರೆ ಸಾಕು ತೆಂಗಿನ ತುರಿ. ಜಾಸ್ತಿ ಹಾಕಿದರೆ ಓಲ್ಡ್ ಪಲ್ಲೆ ಕಪ್ಪಾಗ್ತದೆ, ಅಂದರೆ ಸೀದು ಹೋಗ್ತದೆ ಕೆಳಗೆ. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಿದ್ರೆ ಆಯಿತು. ನೋಡಿ, ಇದರಲ್ಲಿ 2 ಟೀಸ್ಪೂನು ತೆಂಗಿನ ಎಣ್ಣೆ ಉಂಟು. ನಿಮಗೆ ಯಾವುದು ಕುಕ್ಕಿಂಗ್ ಆಯಿಲ್ ಕೂಡ ತಗೊಳ್ಬೋದು, ಇದನ್ನು ಕೂಡ ಹಾಕಬೇಕು. ನೋಡಿ, ಇದಕ್ಕೆ ಸ್ವಲ್ಪ ನೀರು ಹಾಕಿನೂ ಕರೆದ್ರೆ ಆಯಿತು. ನಿಮಗೆ ಇವತ್ತು ಕಾಯಿ ಚಟ್ನಿ ಕೂಡ ಇದು ಮಾಡಿ ತೋರಿಸ್ತೇವೆ. ನೋಡಿ, ಇದರಲ್ಲಿ ಅರ್ಧ ತೆಂಗಿನ ತುರಿ ಉಂಟು. ನೋಡಿ, ಇದರಲ್ಲಿ ಇದು ಫುಲ್ಲನ್ನು ತುರಿದು ಹಾಕಿದ್ದೇವೆ ಇಲ್ಲಿಗೆ. ಮತ್ತು 2 ಹಸಿಮೆಣಸು, 1/2 ಇಂಚು ಶುಂಠಿ, ಮತ್ತು ನೋಡಿ ಸ್ವಲ್ಪ ಹುಣಸೆ ಹುಳಿ. ಇದರಲ್ಲಿ ನೋಡಿ 1 ಟೀಸ್ಪೂನ್ ಆಗುವಷ್ಟು ಉದ್ದಿನ ಬೇಳೆ ಉಂಟು. ಇದನ್ನು ನಾವು ಎಣ್ಣೆಯಲ್ಲಿ ಹಾಕಿ ಫ್ರೈ ಮಾಡಿ ತಂದದ್ದು ಸ್ವಲ್ಪ. ಇದನ್ನು ಕೂಡ ಹಾಕಬೇಕು ನೋಡಿ. ನೋಡಿ, ಇದು ಕೆಂಡದಲ್ಲಿ ಸುಟ್ಟ 2 ಬೆಳ್ಳುಳ್ಳಿ ಉಂಟು ನೋಡಿ ಹೀಗೆ. ಇದು ಇದನ್ನು ಹಾಕಿದರೆ ತುಂಬ ಟೇಸ್ಟ್ ಇರ್ತದೆ. ಮತ್ತು ನಾವತ್ತು ಚಿಕನ್ ಪುಳಿ ಮುಂಚಿಗೆ ಕೂಡ ಕೆಂಡದಲ್ಲಿ ಸುಟ್ಟ ಬೆಳ್ಳುಳ್ಳಿಯನ್ನು ಹಾಕಿದ್ದೇವೆ, ತುಂಬ ಟೇಸ್ಟ್ ಇರ್ತದೆ. ಅದಕ್ಕೋಸ್ಕರ ನಾವು ಕಾಯಿ ಚಟ್ನಿಗೆ ಕೂಡ ಹಾಕೋದು. ನೋಡಿ, ಇದರದ್ದು ಸಿಪ್ಪೆಲ್ಲ ತೆಗೆದು ಇದಕ್ಕೆ ಹಾಕಬೇಕು. ನೋಡಿ, ಸ್ವಲ್ಪ ಉಪ್ಪು ಹಾಕಬೇಕು, ಜಾಸ್ತಿ ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು ಹಾಕಿದ್ರೆ ಆಯಿತು. ಇನ್ನು ಸ್ವಲ್ಪ ನೀರು ಹಾಕಿ ಇದನ್ನು ಕಡೆಯುವುದು. ಈ ಚಟ್ನಿಗೆ ಬಿಸಿ ಮಾಡಿ ಆರಿಸಿದ ಸ್ವಲ್ಪ ನೀರನ್ನು ಹಾಕಬೇಕು. ಇದು ಬಿಸಿ ಮಾಡಿ ಆರಿಸಿದ ಸ್ವಲ್ಪ ನೀರು ಯಾಕೆ ಹಾಕೋದು ಅಂತ ಹೇಳಿದರೆ, ಕೆಲವರಿಗೆ ಶೀತ ಎಲ್ಲ ಆಗ್ತದೆ ನೋಡಿ, ಇದು ತಣ್ಣೀರೆಲ್ಲ ಕುಡಿದ್ರೆ. ಅದಕ್ಕೋಸ್ಕರ ಬಿಸಿ ಮಾಡಿ ಆರಿಸಿದ ನೀರನ್ನು ಹಾಕೋದು. ಯಾರಿಗೆ ಶೀತ ಆಗೋದಿಲ್ಲ ಅವರು ಹೀಗೇನೆ ನೀರು ಹಾಕ್ಬೋದು. ಈಗ ನಾವು ಇದು ಎರಡನ್ನೂ ನಾವು ಕಡಿದು ತರ್ತೇವೆ. ಅಕ್ಕಿಯನ್ನು ಕೂಡ ಕಡ್ದಾಯಿತು, ಮತ್ತು ಚಟ್ನಿ ಕೂಡ ಕಡ್ದಾಯಿತು. ನೋಡಿ, ಹಿಟ್ಟು ಈ ರೀತಿ ಇರಬೇಕು ನೋಡಿ, ಜಾಸ್ತಿ ತೆಳುಸ ಆಗಬಾರ್ದು, ಜಾಸ್ತಿ ದಪ್ಪ ಕೂಡ ಆಗಬಾರ್ದು. ಇಷ್ಟು ದಪ್ಪ ಇದ್ದರೆ ಸಾಕು. ಜಾಸ್ತಿ ದಪ್ಪ ಆದರೆ ವಾಪಸ್ ನಮಗೆ ನೀರು ಹಾಕಿ ಇದನ್ನು ಹಿಟ್ಟನ್ನು ಅಡ್ಜಸ್ಟ್ ಮಾಡ್ಬೋದು. ತೆಳು ಆದರೆ ತುಂಬ ಕಷ್ಟ, ಮತ್ತು ವಾಪಸ್ ನಾವು ಹಿಟ್ಟನ್ನು ಕಡ್ದು ಇದಕ್ಕೆ ಹಾಕಬೇಕಾಗ್ತದೆ. ಅದಕ್ಕೋಸ್ಕರ ಹಾಕುವಾಗಲೇ ಸ್ವಲ್ಪ ನೀರನ್ನು ಹಾಕಿ ಕಡ್ದ್ರೆ ಆಯಿತು. ಇವತ್ತು ನಿಮಗೆ ನಾವು ಗ್ಯಾಸಲ್ಲಿ ಹೇಗೆ ಓಟ್ ಪಲ್ಲೆ ಮಾಡೋದಂತ ತೋರಿಸ್ತೇವೆ. ಮತ್ತು ಕೆಲವರು ಕೇಳಿದರು ಓಟ್ ಪಲ್ಲೆ ಗ್ಯಾಸಲ್ಲಿ ಹೇಗೆ ಮಾಡೋದು, ಮತ್ತು ಈ ಮಣ್ಣಿನ ಪಾತ್ರೆನೆಲ್ಲ ಗ್ಯಾಸಲ್ಲಿ ಇಡ್ಬೋದಾ ಅಂತೇಳಿ. ಮಣ್ಣಿನ ಪಾತ್ರೆನ ಇಡ್ಬೋದು ಗ್ಯಾಸಲ್ಲಿ, ಎಂತ ಆಗೋದಿಲ್ಲ. ಹಾಗೆ ಓಟ್ ಪಲ್ಲೆ ಕಾವಲೆನ್ಸಿ ಇಟ್ಟು ನಿಮಗೆ ಗ್ಯಾಸಲ್ಲಿ ಹೇಗೆ ಓಟ್ ಪಲ್ಲೆ ಮಾಡೋದಂತೇಳಿ ತೋರಿಸ್ತೇವೆ. ಇವತ್ತು ಒಲೆಯನ್ನು ನಾವು ಯೂಸ್ ಮಾಡ್ತಾ ಇಲ್ಲ. ನೋಡಿ, ಇದು ಓಡ್ ಪಲ್ಲೆ, ಇದು ಕಾವಲೆ ನೋಡಿ. ಇದಕ್ಕೆ ತುಂಬ ವರ್ಷ ಆಯಿತು ನಾವು ಇದರಲ್ಲೇ ಮಾಡೋದು. ಮತ್ತು ನಾವು ಇದು ಓಡ್ ಪಲ್ಲೆ ಮಾಡಿದ್ಮೇಲೆ ನಾವು ಅದನ್ನು ತೊಳಿಲಿಕ್ಕಿಲ್ಲ, ಈ ಕಾವಲಿಯನ್ನು ತೊಳಿಲಿಕ್ಕಿಲ್ಲ. ನಾವು ಇದನ್ನು ಸ್ವಲ್ಪ ಒದ್ದೆ ಬಟ್ಟೆಯಲ್ಲಿ ಒರೆಸ್ಬೋದು, ಅಥವಾ ನಾವು ಹೀಗೇ ಬಟ್ಟೆಯಲ್ಲಿ ಒರೆಸಿ ಹೀಗೆ ಉಲ್ಟ ಮಾಡಿ ಇಡೋದು. ನಾಳೆಗೆ ಬೇಕಾಗುವಾಗ ಸರಿಯಾಗಿ ಒರೆಸಿ ನೀರು ಹಾಕದೆ ಒರೆಸಿ ಓಡ್ ಪಲ್ಲೆ ಮಾಡೋದು. ಮತ್ತು ನೀರು ಹಾಕಿ ತೊಳೆದ್ರೆ ಇದರಲ್ಲಿ ಓಡ್ ಪಲ್ಲೆ ಎದ್ದೇಳುವುದಿಲ್ಲ, ಸರಿಯಾಗಿ ಬರುವುದಿಲ್ಲ, ತೂತು ಸರಿ ಬೀಳುವುದಿಲ್ಲ. ಅದಕ್ಕೋಸ್ಕರ ಹೀಗೆ ಮಾಡೋದು. ಕಾವಲಿ ಸರಿಯಾಗಿ ಬಿಸಿ ಆಗಿದೆ, ಐ ಫ್ಲೇಮಲ್ಲಿ ಬೆಂಕಿ ಇಟ್ಟು ಒಯ್ಯಬೇಕು ಈಗ ಹಿಟ್ಟನ್ನು. ಈಗ ಕಣ್ಣು ಕಣ್ಣು ಬೀಳ್ತಾ ಉಂಟು, ಈಗ ಲೋ ಫ್ಲೇಮಲ್ಲಿ ಗ್ಯಾಸನ್ನು ಇಡಬೇಕು. 1 ನಿಮಿಷ ಹೀಗೆ ಬಿಡಬೇಕು, ಇಟ್ಟು ಒಯ್ದ ಮೇಲೆ ತೂತುದು ಬಿದ್ದ ಮೇಲೆ ಮತ್ತೆ ಮುಚ್ಚಬೇಕು ಈ ರೀತಿ. ಇನ್ನು 1 ನಿಮಿಷ ಮುಚ್ಚಿದ್ರೆ ಸಾಕು. ನೋಡಿ, 1 ನಿಮಿಷ ಆಯಿತು. ನೋಡಿ, ಇನ್ನು ತೆಗೆಯುದು ಇದನ್ನು. ಇದಾಯ್ತು.
ಎಲ್ಲಾ ಜೇನುಗೂಡಿನಂತಹ ಕಪ್ಪ ರೊಟ್ಟಿ ರೆಡಿ ಆಗಿದೆ. ಅಂದ್ರೆ ಜೇನುಗೂಡು ಅಂತ ಯಾಕೆ ಹೇಳೋದು ಅಂತ ಹೇಳಿದ್ರೆ ಅದು ತುಂಬಾ ತೂತು ಬಿದ್ದಿದೆ ನೋಡಿ. ಅರ್ಧ ಕೆಜಿಯಲ್ಲಿ 9 ಆಗಿದೆ. ಮತ್ತೆ ನಿಮಗೆ ಚಿಕ್ಕದು ಮಾಡಿದ್ರೆ ಜಾಸ್ತಿ ಓಡಪಲೆ ಆಗ್ತದೆ ನೋಡಿ. ಸಾಫ್ಟ್ ಆಗಿ ಉಂಟು ನೋಡಿ, ತುಂಬಾ ತೂತು ತೂತು ಕೂಡ ಬಿದ್ದಿದೆ ನೋಡಿ. ಸಾಫ್ಟ್ ಆಗಿ ಉಂಟು ನೋಡಿ. ನೋಡಿ ಹೈ ಫ್ಲೇಮ್ ಅಲ್ಲಿ ಇಟ್ಟೆ ನೋಡಿ, ಈ ರೀತಿ ಕಪ್ಪ ಆಗ್ತದೆ ನೋಡಿ, ಇಷ್ಟು ಬ್ಲ್ಯಾಕ್ ಆಗಿದೆ. ಕೆಲವೊಂದ್ಸಲಿ ಜಾಸ್ತಿ ಇಟ್ಟರೆ ಜಾಸ್ತಿ ಇಲ್ಲಿ ಬ್ಲ್ಯಾಕ್ ಆಗ್ತದೆ, ಆದರೆ ಸಾಫ್ಟ್ ಇರ್ತದೆ ನೋಡಿ, ಎಂತ ಆಗುದಿಲ್ಲ ಬ್ಲ್ಯಾಕ್ ಮಾತ್ರ ನೋಡಿ. ಕಾಯಿ ಚಟ್ನಿ ಕೂಡ ರೆಡಿ ಆಗಿದೆ. ಬೇಕಿದ್ರೆ ಒಗ್ಗರಣೆ ಕೂಡ ಹಾಕ್ಬೋದು ಅಥವಾ ನೀರು ಕೂಡ ಮಾಡ್ಬೋದು. ಟೇಸ್ಟ್ ಅಂತೂ ಸೂಪರ್ ಆಗಿ ಉಂಟು. ಚಟ್ನಿ ಜೊತೆ ಒಳ್ಳೇದಾಗ್ತದೆ. ಮತ್ತೆ ನಾನ್ ವೆಜ್ ಪದಾರ್ಥ ಅಂದ್ರೆ ಮೀನು ಚಿಕನ್ ಪದಾರ್ಥ ಅದಕ್ಕಂತೂ ಇನ್ನೂ ಜಾಸ್ತಿ ಒಳ್ಳೇದಾಗ್ತದೆ. ಬೆಳಗಿನ ಬ್ರೇಕ್ಫಾಸ್ಟ್ ಗೆ ಅಂತ ತುಂಬಾ ಒಳ್ಳೇದಾಗ್ತದೆ. ಮಾಡ್ಲಿಕ್ಕೆ ಕೂಡ ತುಂಬಾ ಸುಲಭ, ಜಾಸ್ತಿ ಕಣ್ಣು ಬೀಳ್ತದೆ. ಮತ್ತೆ ಓಡ್ಪಲೆ ಕಾವಲಿ ಉಂಟಲ್ಲ, ತೆಳು ಇದ್ರೆ ತುಂಬಾ ಒಳ್ಳೇದು, ಅದರಲ್ಲಿ ಕರೆಕ್ಟ್ ಆಗಿ ಓಡ್ಪಲೆ ಆಗ್ತದೆ. ಮತ್ತೆ ಕೆಲವೊಮ್ಮೆ ಅಕ್ಕಿ ಒಳ್ಳೇದಿಲ್ಲದಿದ್ರೆ ಅಥವಾ ಇದು ಕಾವಲಿ ಸರಿ ಇಲ್ಲದಿದ್ರೆ ಎಲ್ಲ ಓಡ್ಪಲೆ ಸರಿ ಬರುದಿಲ್ಲ. ಫಸ್ಟ್ ಟ್ರೈ ಮಾಡೋರಿಗೆ ಸ್ವಲ್ಪ ಸರಿ ಬರ್ಲಿಕ್ಕಿಲ್ಲ, ಮತ್ತೆ ಮತ್ತೆ ಸರಿ ಆಗ್ತದೆ. ಹಾಗೆ ನೀವು ಕೂಡ ಟ್ರೈ ಮಾಡಿ ಈ ರೀತಿಯ ಓಡ್ಪಲೆಯನ್ನು. ಓಡ್ಪಲೆ ಮಾಡ್ಪಲೆ ನಿಕ್ಲ ಟ್ರೈ ಮಾಡ್ಪಲೆ ದಯ ಪಂಡ ಸ್ಲಾಬ್ ಮಾಡ್ಪಲೆ ಬೇಗ ಆಪುಂಡಿಲ್ಲ. ಗ್ಯಾಸ್ ಇಡ್ಲ ಮಾಡ್ಪೋ ನಂಗೆ ಪಿದಾಯ ಮಾಡ್ಪ ಇತ್ತೆ ಪಿದಾಯ ಅಡಿಗೆ ಮಾಡಿ ಜಿಬ್ಲಾಯ ಮಾಡ್ಪಿದ ಗ್ಯಾಸ್ ಇಡ್ ಆಯ್ಕೆ ಇನ್ನು ಗ್ಯಾಸ್ ಇಡ್ ಮಂತ ಹೋಗ್ಪಾಯ್ನೆ. ಮತ್ತೆ ಇದು ಓಡ್ಪಲೆ ಉಂಟಲ್ಲ, ಇದು ನಮ್ಮ ಮಂಗಳೂರಿದ್ದು ಫೇಮಸ್ ತಿಂಡಿ ಕೂಡ, ಬ್ರೇಕ್ಫಾಸ್ಟ್ ರೆಸಿಪಿ. ಹಾಗೆ ನೀವು ಕೂಡ ಟ್ರೈ ಮಾಡಿ. ಮತ್ತೆ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೇವೆ. ಇಷ್ಟ ಆದರೆ ಲೈಕ್ ಮಾಡಿ. ಇನ್ನು ನಾಳೆ ಮಾತಲ್ಲಿಗೆ ಸಿಗುವ. ಎಲ್ಲರಿಗೂ ಟೇಕ್ ಕೇರ್, ಬಾಯ್.